Hi friends, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಾರ್ತಿಕ ಮಾಸದಲ್ಲಿ ಯಾವ ರೀತಿ ದೀಪಾರಾಧನೆ ಮಾಡಿದ್ರೆ ಒಳ್ಳೇದಾಗುತ್ತೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ನಾವು ಯಾವ ರೀತಿ ದೀಪನ ಹಚ್ಚಬೇಕು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಪ್ರತಿ ಸೋಮವಾರ 4 ವಾರ ಕೂಡ ನಾವು ಕಾರ್ತಿಕ ಮಾಸದಲ್ಲಿ ದೀಪನ ಹಚ್ತೀವಿ. ಪ್ರತಿ ದಿನಾನು ಹಚ್ಬೋದು, ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂದರೆ ಪ್ರತಿ ಸೋಮವಾರ 4 ವಾರ ಬಂದಿದೆ, ಆ 4 ವಾರ ಕೂಡ ನಾವು ದೀಪನ ಹಚ್ಚಿ ಪೂಜೆನ ಮಾಡ್ಬೋದು. ಮತ್ತೆ ಈ ಕಾರ್ತಿಕ ಮಾಸದಲ್ಲಿ ಗೌರಿ ಹುಣ್ಣಿಮೆ ಅಂತ ಬರುತ್ತೆ. ಹುಣ್ಣಿಮೆ ದಿನ ಈ ರೀತಿ 365 ಬತ್ತಿ ಅಂದ್ರೆ 365 ಎಳೆಯ ಬತ್ತಿನ ಹಚ್ಚಿ ದೀಪನ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಮನೆಯಲ್ಲಿ 365 ಎಳೆ ಬತ್ತಿ ಅಂತ ಸಿಗುತ್ತೆ, ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಆ ದೀಪನ ತಂದು ಆ ಬತ್ತಿನ ತಂದು ನಾವು ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಅಂದ್ರೆ ಈ ಹುಣ್ಣಿಮೆ ದಿನ ಹಚ್ಚೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಈ ಹುಣ್ಣಿಮೆ 7ನೇ ತಾರೀಕು ಸಂಜೆ 4 ಕಾಲಿಗೆ ಸ್ಟಾರ್ಟ್ ಆಗಿ ಮಂಗಳವಾರ ಅಂದ್ರೆ 8ನೇ ತಾರೀಕು 4ವರೆಗೆ ಮುಗಿಯುತ್ತೆ ಫ್ರೆಂಡ್ಸ್. ಅದರಿಂದ ನಾವು ಸೋಮವಾರನೇ ನೈಟ್ ಈ ದೀಪನ ಹಚ್ಚೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಮನೇಲಿ ಎಲ್ಲರಿಗೂ ಶ್ರೇಯಸ್ ಆಗುತ್ತೆ ಮತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರು ಹಣಕಾಸಿನ ಪ್ರಾಬ್ಲಮ್ ಇದ್ರು ಸಾಲೋ ಆಗುತ್ತೆ ಅಂತ ಹೇಳ್ತಾರೆ. ಅನೇಕ ಗ್ರಂಥಗಳಲ್ಲಿ ಕೂಡ ಈ ದೀಪದ ಬಗ್ಗೆ ಉಲ್ಲೇಖವಾಗಿದೆ. ಅದಕ್ಕೋಸ್ಕರ ಈ ದೀಪನ ನಾನು ಕೂಡ ಹಚ್ಚಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದ್ರೆ ಈ ಹುಣ್ಣಿಮೆ ಸೋಮವಾರ ಬಂದಿದೆ, ಸೋಮವಾರ ಬಂದಿರೋದ್ರಿಂದ ಸಂಜೆನೆ ನಾವು ಸೋಮವಾರ ಹಚ್ಚಿ ಪೂಜೆನ ಮಾಡ್ಕೋಬಹುದು ಫ್ರೆಂಡ್ಸ್. ಬನ್ನಿ ಇವಾಗ ಇವತ್ತಿನ ವ್ಲಾಗ್ ಅಲ್ಲಿ ಯಾವ ರೀತಿ ದೀಪನ ಹಚ್ಚಬೇಕು ಮತ್ತೆ ಯಾವ ರೀತಿ ಪೂಜೆನ ಮಾಡ್ಬೇಕು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿವರೆಗೂ ಯಾರು ನನ್ನ ವಿಡಿಯೋಸ್ನ ನೋಡಿ ಲೈಕ್ ಕೊಟ್ಟಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು ಫ್ರೆಂಡ್ಸ್. ಪ್ರತಿದಿನ ಹೊಸ ಹೊಸ ರೆಸಿಪಿನ ಹೊಸ ಹೊಸ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಬನ್ನಿ ಇವಾಗ ಈ 365 ಎಳೆಯ ಬತ್ತಿನ ಅಂದರೆ ಈ 365 ಬತ್ತಿನ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನಿವಾಗ ಕಾರ್ತಿಕ ಮಾಸದಲ್ಲಿ ಹಚ್ಚೋ 365 ಎಳೆಯ ಬತ್ತಿ ದೀಪಾರಾಧನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ದೀಪನ ನಾವು ಮನೆ ಮೇಲೆ ಕೂಡ ಹಚ್ಬೋದು, ನೆಲದ ಮೇಲೆ ಕೂಡ ಒಂದು ಪ್ಲೇಟ್ ಇಟ್ಟು ಅದರಲ್ಲೂ ಹಚ್ಬೋದು, ಅಂದರೆ ಮನೇಲೂ ಹಚ್ಬೋದು, ಇಲ್ಲ ಅಂದರೆ ದೇವಸ್ಥಾನಗಳಲ್ಲಿ ನಾವು ಈ ದೀಪನ ಹಚ್ಬೋದು ಫ್ರೆಂಡ್ಸ್. ಈಗ ಗೌರಿ ಹುಣ್ಣಿಮೆ ಬರ್ತಾ ಇದೆ, ಅಂದರೆ ಗೌರಿ ಹುಣ್ಣಿಮೆ ದಿನ ಸೋಮವಾರ ಈ ದೀಪನ ಹಚ್ಚಿ ಪೂಜೆನ ಮಾಡೋದ್ರಿಂದ ತುಂಬಾ ಶ್ರೇಯಸ್ಸಾಗುತ್ತೆ ಮನೆಗೆ. ಶಿವ ಒಲಿತಾನೆ ಅಂತ ಹೇಳ್ತಾರೆ, ಅಂದರೆ ಶಿವನ ಕೃಪೆಗೆ ಪಾತ್ರರಾಗ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಗೌರಿ ಹುಣ್ಣಿಮೆ ದಿನ ಈ ರೀತಿ 365 ಎಳೆಯ ಬತ್ತಿ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್. ಬನ್ನಿ ಈಗ ನಾನೀಗ ಯಾವ ರೀತಿ ಪೂಜೆನ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಮನೇನ ತಗೊಂಡಿದ್ದೀನಿ, ನನ್ನ ಮನೆ ಮೇಲೆ ಹಚ್ತಾ ಇದ್ದೀನಿ. ಮನೇನ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ಅರಿಶಿನ ಹಚ್ತಾ ಇದ್ದೀನಿ. ನೆಲದ ಮೇಲೆ ಕೂಡ ಈ ರೀತಿ ನಾವು ಹಚ್ಕೋಬಹುದು, ಅಂದರೆ ನೆಲದ ಮೇಲೆ ನೆಲನ ಒರೆಸ್ಬಿಟ್ಟು ನಂತರ ನಾವು ಈ ರೀತಿ ಅರಿಶಿನದ ನೀರು ಹಾಕ್ಬಿಟ್ಟು ನಂತರ ರಂಗೋಲಿ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕೋಬೇಕು, ಅದರ ಮೇಲೆ ಪ್ಲೇಟನ್ನು ಇಟ್ಟು ನಾವು ಆ ದೀಪನ ಹಚ್ಚಬೇಕು. ನಾನೀಗ ಒಂದು ಮನೆ ಮೇಲೆ ಅರಿಶಿನ ಹಚ್ಚಿದ್ದೀನಿ ನೋಡಿ, ಈ ರೀತಿಯಾಗಿ. ಈಗ ನಾನು ಅಷ್ಟದಳದ ರಂಗೋಲಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ ರಂಗೋಲೆ ಬರುತ್ತೋ ಅದನ್ನ ಹಾಕೊಳ್ಳಿ. ನಾನೀಗ ಅಷ್ಟದಳದ ರಂಗೋಲಿನ ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿ. ನನ್ನ ಮನೆ ಮೇಲೆ ಹಾಕ್ತಿರೋದ್ರಿಂದ ತುಂಬಾ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ, ನೆಲದ ಮೇಲೆ ಆದ್ರೆ ಸ್ವಲ್ಪ ದೊಡ್ಡದಾಗಿ ಹಾಕೋಬಹುದು. ನೋಡ್ಕೊಳ್ಳಿ, ಈಸಿ ಆಗಿರುತ್ತೆ ತುಂಬ. ನೋಡಿ ಇಷ್ಟೇ, ಎಷ್ಟು ಸಿಂಪಲ್ ಆಗಿ ಹಾಕಿದ್ದೀನಿ ನೋಡಿ. ಈಗ ನಾವು ಇದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಳೋಣ. ಈ ದೀಪನ ನಾವು ಕಾರ್ತಿಕ ಮಾಸದಲ್ಲೇ ಹಚ್ಚಬೇಕು ಫ್ರೆಂಡ್ಸ್. ಕಾರ್ತಿಕ ಮಾಸದಲ್ಲಿ ಹಚ್ಚೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಪ್ರತಿ ಸೋಮವಾರ ಮತ್ತೆ ಶುಕ್ರವಾರ ಈ ದೀಪನ ನಾವು ದೇವಸ್ಥಾನಗಳಲ್ಲಿ ಕೂಡ ಹೋಗಿ ಹಚ್ಚಬಹುದು. ಈ ರೀತಿಯಾಗಿ ಸಿಂಪಲ್ ಆಗಿ ಅರಿಶಿನ ಕುಂಕುಮನ ಹಾಕಿ ರಂಗೋಲಿನ ಹಾಕೊಳ್ಳಿ.
ನೋಡಿ ನಾನು ಸಿಂಪಲ್ ಆಗಿ ಯಾವ ರೀತಿ ಹಾಕಿದ್ದೀನಿ ಅಂತ, ಅಷ್ಟದಳದ ರಂಗೋಲಿನ ಹಾಕಿದ್ದೀನಿ. ನಿಮ್ಗೆ ಯಾವ್ದು ಬರುತ್ತೋ ಅದನ್ನೇ ಹಾಕೊಳ್ಳಿ ಸಿಂಪಲ್ ಆಗಿ. ಈಗ ಈ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಅಕ್ಷತೆಯನ್ನು ಹಾಕಿ ಸ್ವಲ್ಪ. ನೋಡಿ ಅಕ್ಷತೆಯನ್ನ ಮಧ್ಯದಲ್ಲಿಡಿ. ನಂತರ ನಾವು ಇದರ ಮೇಲೆ ದೀಪನ ಇಡ್ಬೋದು. ಅಂದರೆ ನಾನು ಮಣೆ ತೊಗೊಂಡಿರೋದ್ರಿಂದ ಮಣೆ ಮೇಲೆ ಡೈರೆಕ್ಟಾಗಿ ದೀಪನ ಇಡ್ತಾ ಇದ್ದೀನಿ. ನೆಲದ ಮೇಲಂತೂ ಡೈರೆಕ್ಟಾಗಿ ದೀಪನ ಇಡೋಕೆ ಹೋಗ್ಬೇಡಿ. ಒಂದು ಪ್ಲೇಟ್ ಇಟ್ಟುಬಿಟ್ಟು ಅದ್ರ ಮೇಲೆ ದೀಪನ ಹಚ್ಚಿ. ಮಣ್ಣಿನ ದೀಪ ಆಗ್ಬೋದು, ನಿಮ್ಮನೇಲಿ ಯಾವ ದೀಪ ಇರುತ್ತೋ ಆ ದೀಪನ ತಗೊಳ್ಳಿ. ನಾನು ಕೂಡ ನೋಡಿ ಮಣ್ಣಿನ ದೀಪ ತಗೊಂಡಿದ್ದೀನಿ. ನೋಡಿ ಇದರ ಮಧ್ಯದಲ್ಲಿ ಇಟ್ಟಿದ್ದೀನಿ. ನೀವು ಯಾವುದೇ ದೀಪಾರಾಧನೆ ಆಗಲಿ, ಯಾವುದೇ ಪೂಜೆನ ಮಾಡಬೇಕಾದ್ರೆ ಮೊದಲಿಗೆ ಗಣೇಶನಿಗೆ ಇಟ್ಟು ಪೂಜೆನ ಮಾಡಿ. ನೋಡಿ ನಾನು ಕೂಡ ಗಣೇಶನ ವಿಗ್ರಹನ ಇಟ್ಟಿದ್ದೀನಿ. ಈ ದೀಪದ ಮುಂದೆ ನಾನು ಈ ವಿಗ್ರಹನ ಇಟ್ಟಿದ್ದೀನಿ. ಮೊದಲು ನಾವು ಗಣೇಶನಿಗೆ ಪೂಜೆ ಮಾಡಿ ನಂತರನೇ ನಾವು ಯಾವ ಪೂಜೆನಾದರೂ ಮಾಡಬೇಕು, ಅದಕ್ಕೋಸ್ಕರ ಮೊದಲಿಗೆ ನಾನು ಗಣೇಶನ ಇಟ್ಟಿದ್ದೀನಿ. ಈಗ ನಾವು ಈ ರಂಗೋಲಿಗೆ ಹೂವನ್ನು ಜೋಡಿಸೋಣ ಸುತ್ತ. ನೋಡಿ ಫ್ರೆಂಡ್ಸ್, ನಾನು ಎಷ್ಟು ನೀಟಾಗಿ ಸಿಂಪಲ್ ಆಗಿ ಜೋಡಿಸಿದ್ದೀನಿ ಹೂವನ್ನ ರಂಗೋಲಿ ಹತ್ರ ಪೂರ್ತಿ ದೀಪಕ್ಕೆ. ಈಗ ನಾನು 365 ಬತ್ತಿನ, ಎಳೆ ಬತ್ತಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ನೋಡಿ ಈ ರೀತಿ ಬರ್ದಿರ್ತಾರೆ, ನೋಡಿ ಈ ರೀತಿ ಇರುತ್ತೆ ಬತ್ತಿ. ನೋಡಿ ಈ ರೀತಿ ಇರುತ್ತೆ. ನಾವು ಇದನ್ನ ಹಚ್ಚೋದಕ್ಕೂ ಮುಂಚೆನೆ ಸ್ವಲ್ಪ ಎಣ್ಣೆ ಹಾಕಿ ನೆನೆಸಿಟ್ರೆ ತುಂಬಾನೇ ಒಳ್ಳೆಯದು. ನಾನು ನಿಮಗೆ ತೋರಿಸೋಕ್ಕೋಸ್ಕರ ಇನ್ನೂ ಎಣ್ಣೆ ಹಾಕಿಲ್ಲ. ನೋಡಿ ಈ ರೀತಿ ಇರುತ್ತೆ, ನೋಡಿ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಬತ್ತಿ ಸಿಕ್ಕೇ ಸಿಗುತ್ತೆ. ಈ ರೀತಿ ಸಿಗಲ್ಲ ಅಂದ್ರೆ ನಾವೇ ಇದನ್ನ ಮನೇಲಿ ಕೂಡ ರೆಡಿ ಮಾಡ್ಕೋಬಹುದು. ಇದು 365 ಎಳೆ ಇರುತ್ತೆ ಇದರಲ್ಲಿ ಅಂತ ಹೇಳ್ತಾರೆ. ಈ ಬತ್ತಿನ ನಾವು ರೆಡಿನೂ ಸಿಗುತ್ತೆ, ಇಲ್ಲ ನಾವೇ ರೆಡಿ ಮಾಡ್ಕೊಂಡು ಹಚ್ಕೋಬಹುದು. ಇದು ಈ ದೀಪನ ಯಾವತ್ತು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ತುಳಸಿ ಪೂಜೆ ದಿವಸನ ಹಚ್ಬೋದು. ಅಂದ್ರೆ ಮಾರ್ನಿಂಗ್ ಒಂದು 5:30 to 6 ಒಳಗಡೆ ಪೂಜೆ ಮಾಡಿದ್ರೆ ಅವಾಗ ನಾವು ಈ ದೀಪನ ಹಚ್ಬೋದು. ಇಲ್ಲ ಅಂದ್ರೆ ಗೋಧೂಳಿ ಸಮಯದಲ್ಲಿ ಅಂದ್ರೆ ಸಂಜೆ ಸೂರ್ಯಾಸ್ತ ಆದ್ಮೇಲೆ 5:30 ಮೇಲೆ ಈ ದೀಪನ ಆರಾಧನೆ ಮಾಡ್ಬೋದು. ದೀಪನ ಹಚ್ಚಿ ನಾವು ಈಗ ನಾನು ಸಂಜೆ ಟೈಮಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಇದೇ ಬತ್ತಿ. ಮತ್ತೆ ನಾನಿಲ್ಲಿ ನೋಡಿ ನೆಲ್ಲಿಕಾಯಿಯನ್ನ ತಗೊಂಡಿದ್ದೀನಿ. ನೆಲ್ಲಿಕಾಯಲ್ಲಿ ದೀಪನ ಹಚ್ತಾ ಇದ್ದೀನಿ. ಈ ರೀತಿ ಎರಡೆರಡು ಬತ್ತಿನ ಇಟ್ಟು ದೀಪನ ಮಾಡ್ಕೋಬೇಕು. ತುಳಸಿ ಪೂಜೆ ದಿನ ಈ ನೆಲ್ಲಿಕಾಯಿಂದ ಕೂಡ ಆರತಿ ಬೆಳಗಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಮತ್ತೆ ಈ 365 ಎಳೆ ಬತ್ತಿಗೂ ಕೂಡ ನಾವು ಈ ರೀತಿ ನೆಲ್ಲಿಕಾಯಿಯಿಂದ ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ನೋಡಿ ನಾನು ಬತ್ತಿನ ಎಣ್ಣೆಯಲ್ಲಿ ನೆನೆಸಿದ್ದೀನಿ. ಈ ರೀತಿಯಾಗಿ ನೆನೆಸ್ಕೋಬೇಕು. ನಂತರ ನಾವು ಪೂಜೆನ ಮಾಡಬೇಕಾದ್ರೆ ಹಚ್ಕೋಬೇಕು. ನೈವೇದ್ಯಕ್ಕೆ ನಾವು ಬಾಳೆಹಣ್ಣಾದರೂ ಇಡ್ಬೋದು, ಇಲ್ಲ ಸ್ವೀಟ್ ಏನಾದರೂ ಮಾಡಿರ್ತೀವಲ್ಲ ಅದನ್ನಾದರೂ ನಾವು ನೈವೇದ್ಯ ಇಡ್ಬೋದು. ನಾನಿಲ್ಲಿ ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ ನೈವೇದ್ಯಕ್ಕೆ. ನಾವೇನು ಸ್ವೀಟ್ ಮಾಡಿಲ್ಲ ಅಂದರೆ ಗಣೇಶನಿಗೆ ಬೆಲ್ಲನಾದರೂ ನೈವೇದ್ಯಕ್ಕೆ ಇಡಲೇಬೇಕು ಫ್ರೆಂಡ್ಸ್. ನಾನಿಲ್ಲಿ ಬೆಲ್ಲನ ಇಡ್ತಾ ಇದ್ದೀನಿ. ನಾನೀಗ ಏಕಾರ್ತಿಯಿಂದ ದೀಪನ ಹಚ್ತಾ ಇದ್ದೀನಿ. ಉದ್ಬತ್ತಿಯಿಂದ ಕೂಡ ಹಚ್ಕೋಬಹುದು, ಇಲ್ಲ ಅಂದ್ರೆ ಏಕಾರ್ತಿಯಿಂದ ದೀಪನ ಹಚ್ಕೊಳ್ಳಿ. ನೋಡಿ ಎಷ್ಟು ಸಿಂಪಲ್ ಆಗಿ ನಾನು ನಮ್ಮನೇಲಿ ಈ ಕಾರ್ತಿಕ ಮಾಸದ 365 ಎಳೆಯ ಬತ್ತಿಯ ದೀಪಾರಾಧನೆ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನೋಡಿ ನಾನು ನೆಲ್ಲಿಕಾಯಿಯಿಂದ ಕೂಡ ಆರತಿನ ಬೆಳಗ್ತಾ ಇದ್ದೀನಿ.
ಎರಡು ಅಥವಾ ಐದು ನೆಲ್ಲಿಕಾಯಿಂದ ಈ ರೀತಿ ಆರ್ತಿನ ಬೆಳಗ್ಬೋದು. ತುಳಸಿ ಗಿಡಕ್ಕೆ ಮತ್ತೆ ಈ ದೀಪಕ್ಕೂ ನಾವು ಈ ರೀತಿ ಆರ್ತಿನ ಬೆಳಗಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ನಾನಿಲ್ಲಿ ಎರಡು ನೆಲ್ಲಿಕಾಯಿಂದ ಆರ್ತಿನ ಮಾಡ್ತಾ ಇದ್ದೀನಿ. ಮರಿದೆ ಮಾಡಿ ಈ ನೆಲ್ಲಿಕಾಯಿ ಆರ್ತಿನ, ನೆಲ್ಲಿಕಾಯಿಂದ ಆರ್ತಿನ. ಈ ವ್ಲಾಗ್ ಅಂದ್ರೆ ಕಾರ್ತಿಕ ಮಾಸದ ದೀಪಾರಾಧನೆಯ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರತಿದಿನ ಹೊಸ ಹೊಸ ವ್ಲಾಗ್, ಹೊಸ ಹೊಸ ರೆಸಿಪಿ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಹೊಸದಾಗಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೂಡ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗ್ ಅಥವಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.